ಹಾಯ್ ಎಲ್ಲರಿಗೂ ನಮಸ್ತೆ. ನಾವು ಈ ದಿನ 7 ಎಕರೆ ರೋಬಸ್ಟಾ ಕಾಫಿ ಎಸ್ಟೇಟ್ನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿ ಲೊಕೇಶನ್ನು ಹಾಸನ ಜಿಲ್ಲೆ ಆಲೂರು ತಾಲೂಕು ಕೆ ಹೊಸಕೋಟೆ ಹುಬ್ಬಳ್ಳಿ ಬರುತ್ತೆ. ನಮ್ಮ ಮಗ್ಗೆಯಿಂದ ಈ ಪ್ರಾಪರ್ಟಿಗೆ ಒಂದು 5.5 ರಿಂದ 6 ಕಿಲೋಮೀಟರ್ ಆಗುತ್ತೆ. ಹಾಗೆ ನೀವು ಈಗ ಬಸ್ ಹೋಗ್ತಿರೋದು ನೋಡಿದ್ರಿ. ಸೊ ಬಸ್ಸಿನ ಸೌಲಭ್ಯ ಕೂಡ ಇದೆ ಈ ಊರಿಗೆ. ಮಗ್ಗೆಯಿಂದನೂ ನಿಯರ್ ಆಗುತ್ತೆ, ಆಮೇಲೆ ಒಳ್ಳೆ ಲೊಕೇಶನ್ನು. ಆಮೇಲೆ ನಿಮಗೆ ಬೆಂಗಳೂರು ಮಂಗಳೂರು ಹೈವೇಲಿ ಬಾಳುಪೇಟೆ ಇದೆಯಲ್ಲ, ಆ ಬಾಳುಪೇಟೆಗೂ ತುಂಬ ಹತ್ರ ಆಗುತ್ತೆ. 2-3 ದಾರಿ ಇದೆ ಈ ಪ್ರಾಪರ್ಟಿಗೆ ಬರಲಿಕ್ಕೆ. ನೋಡಿ, ಪ್ರಾಪರ್ಟಿ ನೀವು ನೋಡ್ತಿದ್ದೀರಾ. ಇದು ಪ್ರಾಪರ್ಟಿಗೆ ಹೋಗುವಾಗ ಮಣ್ಣಿನ ರಸ್ತೆ ಅಂತ ಹೇಳಿದ್ನಲ್ಲ, ಒಂದು 500 ಮೀಟ್ರ್ ಮಣ್ಣಿನ ರಸ್ತೆ ಬರುತ್ತೆ. ತೆಂಗಿದೆ, ಸಪೋಟ ಮರಗಳಿದೆ, ಹಾಗೆ ಡ್ರೈಯಿಂಗ್ ಕಣ ಇದೆ ಮನೆ ಮುಂದೆ. ಆಮೇಲೆ ಪಲ್ಪರ್ ಯೂನಿಟು ಕೂಡ ಇದೆ, ಬಟ್ ಹಳೆ ಮಿಷಿನ್ನು. ನೋಡಿ, ನೀವು ಸ್ಟ್ರೈಟ್ ನೋಡ್ತಿರೋದು ಪಲ್ಪರು. ಹಾಗೆ ಇದೊಂದು ಸುಂದರವಾದ ಹಳ್ಳಿ ಮನೆ ಇದೆ, ವಾಸಕ್ಕೆ ಯೋಗ್ಯವಾದಂಥ ಮನೆ. ಈಗಲೂ ವಾಸ ಇದ್ದಾರೆ. ತುಂಬ ಒಳಗಡೆ ತುಂಬ ಚೆನ್ನಾಗಿದೆ, ಮಾಡರ್ನಾಗಿ ಚೆನ್ನಾಗಿದೆ ಒಳಗಡೆ ಮನೆ. ಹಾಗೆ ಇದು ಪಕ್ಕದಲ್ಲಿದ್ದು ಗೋಡೌನ್. ಇದು ಇವರು ಬೆಳೆದಿರೋ ಕಾಫಿ ಮತ್ತು ಮೆಣಸು ಅಡಿಕೆ ಇದೆಲ್ಲ ಸ್ಟಾಕ್ ಮಾಡೋಕ್ಕೆ ಗೋಡೌನ್ ಮಾಡಿದ್ದಾರೆ. ನೋಡಿ, ಇದು ರಸ್ತೆ, ಇದು ನೀವು ನೋಡ್ತಿರೋದು. ಆ ಟಾರ್ ರೋಡಿಂದ ಸ್ಟ್ರೈಟ್ ಈ ಥರ ಮಣ್ಣು ರೋಡ್ 500 ಮೀಟ್ರ್ ಬಂದರೆ ನಿಮಗೆ ಈ ಪ್ರಾಪರ್ಟಿ ಸಿಗುತ್ತೆ. ಇದು ಪ್ಯೂರ್ಲಿ ಜನರಲ್ ಪ್ರಾಪರ್ಟಿ. ಆಮೇಲೆ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಏರಿಯಾದಲ್ಲಿದೆ. ನಿಮಗೆ 65-85 ಇಂಚು ಮಳೆ ಬೀಳುವಂಥ ಏರಿಯಾ, ಅಕ್ಕಪಕ್ಕ ಮನೆಗಳಿದೆ. ಏನು ಅಂತ ಅಂದರೆ 500 ಮೀಟ್ರ್ ಮಡ್ ರೋಡ್ ಇದೆ. ನಿಮ್ಗೆ ನಾನು ಟಾರ್ ರೋಡ್ ತೋರಿಸಿದೆ ಅಲ್ವಾ, ಅಲ್ಲಿಂದ ಕರೆಕ್ಟ್ ಎಕ್ಸಾಕ್ಟ್ಲಿ ಈ ಮನೆಗೆ 500 ಮೀಟ್ರ್ ಇಲ್ಲ 600 ಮೀಟ್ರ್ ಆಗುತ್ತೆ. ಒಳ್ಳೆ ಏರಿಯಾ, ಮನೆ ಇದೆ, ಬೋರ್ವೆಲ್ ಇದೆ, ಕೆರೆ ಇದೆ. ಆಮೇಲೆ ಸಾಯಿಲ್ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿದು. ಟೋಟಲಾಗಿ ಹೇಳೋದಾದರೆ ನೀರಿನ ಸವಲತ್ತು ತುಂಬಾ ಚೆನ್ನಾಗಿದೆ ಈ ಪ್ರಾಪರ್ಟಿಗೆ. 7 ಎಕರೆ ಅಲ್ಲ, ಮಿನಿಮಮ್ ಒಂದು 20 ಎಕರೆ ಮೇಂಟೈನ್ ಮಾಡ್ಬೋದು, ಅಷ್ಟು ನೀರಿದೆ. ಆಮೇಲೆ ರೋಡ್ ಪಕ್ಕದ ಜಾಗ ಚೆನ್ನಾಗಿದೆ. ಆಮೇಲೆ ಅಕ್ಕಪಕ್ಕ ಲೇಬರ್ಗಳು ಸಿಗ್ತಾರೆ, ಕೆಲಸ ಮಾಡ್ಸೋಕ್ಕೂ ಏನೂ ತೊಂದರೆ ಇಲ್ಲ. ಆಮೇಲೆ ಮೆಣಸು ಕೂಡ ಚೆನ್ನಾಗಿದೆ, ಕಾಫಿನೂ ಚೆನ್ನಾಗಿದೆ. ಅಂದರೆ ಟಾಪ್ ಕಂಡೀಷನ್ ಅಂತ ಹೇಳೋಕ್ಕಾಗಲ್ಲ, ಮೀಡಿಯಂ ಕಂಡೀಷನ್ ಅಂತ ಹೇಳ್ಬೋದು. ಒಂದು 100%ಅಲ್ಲಿ ಒಂದು 75-80% ತೋಟ ತುಂಬ ಚೆನ್ನಾಗಿದೆ. ಸ್ವಲ್ಪ ವ್ಯೂನೂ ಸಿಗುತ್ತೆ, ಅಕ್ಕಪಕ್ಕಲ್ಲಿ ನೋಡೋಕೆ ಹೋದರೆ ಒಳ್ಳೊಳ್ಳೆ ವ್ಯೂಗಳು ಸಿಗುತ್ತೆ. ಪ್ರಕೃತಿ ಮಧ್ಯದಲ್ಲಿದೆ. ನಿಮಗೆ ಒಂದು 3-4 ಮನೆ ಸಿಗುತ್ತೆ, ಒಂದು 1/2 ಕಿಲೋಮೀಟರ್ ಆದಮೇಲೆ ಒಂದು ಹಳ್ಳಿ ಇದೆ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಿಮಗೆ ಮೊದಲೇ ಹೇಳ್ದಂಗೆ ಜನರಲ್ ಪ್ರಾಪರ್ಟಿ. ಸುತ್ತಮುತ್ತ ನಿಮಗೆ ಒಳ್ಳೆ ಕಲ್ಚರ್ ಏರಿಯಾಗಳು ಸಿಗುತ್ತೆ. ಆಮೇಲೆ ಸುತ್ತಮುತ್ತ ಒಳ್ಳೊಳ್ಳೆ ಬೆಟ್ಟ ಗುಡ್ಡಗಳು, ಜಾತ್ರಾ ಮಹೋತ್ಸವಗಳು ನಡೆಯುವಂಥ ಜಾಗ ಇದು. ಈ ಪ್ರಾಪರ್ಟಿಯಿಂದ ನಿಮಗೆ ಒಂದು 5-6 ಕಿಲೋಮೀಟ್ರಲ್ಲಿ ಒಂದು 3-4 ಜಾತ್ರೆ ನಡೆಯುತ್ತೆ. ಫೆಬ್ರವರಿ ಟೈಮಲ್ಲಿ ಪಾರತಮ್ಮನವರ ಜಾತ್ರೆ ನಡೆಯುತ್ತೆ, ಶ್ರೀ ಅಡಿಬೈಲು ರಂಗನಾಥ ಸ್ವಾಮಿಯವ್ರ ಜಾತ್ರೆ ನಡೆಯುತ್ತೆ. ಸೊ ಒಳ್ಳೆಕಡೆ ಜಾತ್ರೆ ಅಂತ ನಡೆಯುತ್ತೆ. ಆಮೇಲೆ ತುಂಬ ಕಲ್ಚರ್ ಇರೋವಂಥ ಏರಿಯಾ, ಕೆಂಚಮ್ಮನವ್ರ ದೇವಸ್ಥಾನ ಇದೆ. ಆಮೇಲೆ ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅಕ್ಕಪಕ್ಕದ ಊರಲ್ಲಿ. ತುಂಬ ಒಳ್ಳೆ ಕಾಫಿ ಬಿಲ್ಟ್ ಅಂತ ಹೇಳ್ಬೋದು ಈ ಜಾಗನ. ಸೆಲ್ಲರ್ ಈ ಪ್ರಾಪರ್ಟಿಗೆ 24.5 ಲಕ್ಷ ಒಂದು ಎಕರೆಗೆ ಹೇಳ್ತಿದ್ದಾರೆ. ನೋಡಿ, ಕೆರೆ ನೋಡ್ತಿದ್ದೀರ, ನೋಡಿ ತುಂಬ ಆಳ ಇದೆ ಕೆರೆ. ವರ್ಷ ಪೂರ್ತಿ 365 ದಿನವೂ ಕೂಡ ನೀರಿರುತ್ತೆ. ಹಾಗೆ ಸೆಲ್ಲರ್ ಕೂಡ ತುಂಬ ಒಳ್ಳೆಯವರು. ನಿಮಗೆ ಒಂದು 3-5 ತಿಂಗಳು ಟೈಮ್ ಕೂಡ ಸಿಗುತ್ತೆ. ನೀವು ಪ್ರಾಪರ್ಟಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಟೈಮ್ ಕೊಡಿಸ್ಬೋದು. ನೋಡಿ, ಪ್ರಾಪರ್ಟಿ ಮಧ್ಯೆ ಈ ಥರ ರಸ್ತೆ ಇದೆ. ಟೋಟಲಾಗಿ ಓವರಾಲ್ ಹೇಳೋದಾದರೆ ತುಂಬ ಚೆನ್ನಾಗಿರೋ ತೋಟ, ಗುಡ್ ಕಂಡೀಷನ್ ತೋಟ ಅಂತ ಹೇಳ್ಬೋದು. ನಿಮಗೆ ಪ್ರತಿಯೊಂದು ಇದೆ. ಒಂದು ತೋಟಕ್ಕೆ ಏನು ಬೇಕು ಎಲ್ಲ ಇದೆ. ಮನೆ ಇದೆ, ಡ್ರೈಯಿಂಗ್ ಯಾರ್ಡ್ ಇದೆ, ಪಲ್ಪರ್ ಯೂನಿಟ್ ಇದೆ, ಕೆರೆ ಇದೆ, ಬೋರ್ವೆಲ್ ಇದೆ, ತೋಟ ಕೂಡ ಚೆನ್ನಾಗಿದೆ. ಆಮೇಲೆ ಟಿಂಬರ್ ಇದೆ, ಮೆಣಸಿದೆ, ಆಮೇಲೆ ರೋಬಸ್ಟಾ ಕಾಫಿ ಪ್ಲ್ಯಾಂಟೇಷನ್ ಇದೆ. ನಿಮಗೆ 7 ಎಕರೆಗೆ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ. ಮೈನಸ್ ಪಾಯಿಂಟ್ ಒಂದೇ ಒಂದು ಅಂದರೆ ಒಂದು 500 ಮೀಟ್ರ್ ಮಡ್ ರೋಡ್ ಇದೆ ಅಷ್ಟೇ. ನೋಡಿ, ಇದೊಂದು ಪಕ್ಕದಲ್ಲಿ ಕೆರೆ ಕಾಣ್ತಿದ್ದಿಲ್ಲ, ಇದು ಕೂಡ ಗೌರ್ಮೆಂಟ್ ಕೆರೆ. ಇದು ಕೂಡ ಪ್ರಾಪರ್ಟಿ ನಿಯರಾಗಿ ಟಚ್ ಬರುತ್ತೆ. ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹಾಗೆ
ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.